ಒಂದನೇ ತಾರೀಕು ಶಿವರಾತ್ರಿ ದಿವಸ ನನ್ನ ಮಗ ಮೃತಪಟ್ಟಿದ್ದಾನೆ ಅಂತ ಸುದ್ದಿ ಕೇಳಿ ನಾವು ತುಂಬ ದುಃಖ ಸಾಗರದಲ್ಲಿ ಮುಳುಗಿದ್ದೀವಿ ಸರ್. ಅವತ್ತು ನಮ್ಮ ಊರಿನ ಹಿರಿಯರು, ನಮ್ಮ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಎಮ್ ಎಲ್ ಎ ಸಾಹೇಬರು, ಆಮೇಲೆ ಎಂ ಪಿ ಸಾಹೇಬರು, ಎಲ್ಲ ನಾನಾ ಥರದ ನಮ್ಮ ನಾಡಿನ ಮತ್ತು ದೇಶದ ನಾಯಕರು ಫೋನ್ ಮಾಡಿ ನನಗೆ ತುಂಬ ಧೈರ್ಯ ನಮ್ಮ ಕುಟುಂಬದವ್ರಿಗೆ ಹೇಳಿದರು. ಮೃತದೇಹ ತರೋಕ್ಕೆ ಎಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರು. ನಮ್ಮ ನಾಡಿನ ಸ್ವಾಮೀಜಿಗಳು, ಎಲ್ಲರೂ ನಮ್ಮ ಊರಿನ ನಾಗರಿಕರು, ನನ್ನ ಸ್ನೇಹಿತರು, ಸಂಬಂಧಿಗಳು ಮತ್ತು ವಿದೇಶಾಂಗ ಇಲಾಖೆಯಲ್ಲಿ ಕಾರ್ಯ ಮಾಡ್ತಿದ್ದ ಜೈಶಂಕರ್ ಸಾಹೇಬರು, ಅಲ್ಲಿ ಉಕ್ರೇನಲ್ಲಿರುವಂಥ ನಮ್ಮ ರಾಬೇರಿ ಸಂಜಯ್ ರಾವತ್ತು, ಸುಮಾರು ಎಲ್ಲರೂ ಇದಕ್ಕೆ ನನ್ನ ದುಃಖದಲ್ಲಿ ಭಾಗಿಯಾಗಿ ನನಗೆ ಮಗನ ಮೃತದೇಹ ತರೋಕ್ಕೆ ಭರವಸೆ ಕೊಟ್ಟಿದ್ದರು. ಸ್ವಲ್ಪ ನಿಧಾನವಾದರೂ ಕೂಡ ನನ್ನ ಮಗನ ಮೃತದೇಹ ಬರ್ತಾ ಇದ್ದಕ್ಕೆ ಅವರೆಲ್ಲರಿಗೂ ನಾನು ತುಂಬ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಮೂಲಕ ನಮಗೆ ಸ್ವಲ್ಪ ಈಗ ಮಗನ ಮೃತದೇಹ ಬರೋದ್ರಿಂದ ಸಂತೋಷ ಅನಿಸುತ್ತಿದೆ. ಈ ನಮ್ಮ ಸಂತೋಷದಲ್ಲಿ ಅವರೆಲ್ಲರ ಶಕ್ತಿ ಮೀರಿ ಪ್ರಯತ್ನ ಪಟ್ಟದಕ್ಕೆ ಇವತ್ತು ನನ್ನ ಮಗನ ಮೃತದೇಹ ನಮ್ಮ ಊರಿಗೆ ಬರ್ತಾ ಇದೆ ಸರ್. ಇಡೀ ದೇಶದ ಜನ ಅದನ್ನು ಕಾಯ್ತಾ ಇದ್ದಾರೆ. ನನ್ನ ದೇಶದ ಜನತೆಗೂ ಕೂಡ ನಾನು ಈ ಮೂಲಕ ನಿಮ್ಮ ಮಾಧ್ಯಮದವರು ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ ಸರ್.